ಕ್ಷೇತ್ರದಲ್ಲಿ ಶಾಸಕ ವಿ ಮುನಿಯಪ್ಪ ಅವರಿಗೆ ಸಾಥ್ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಂತೆ ಡಿಕೆ ಶಿವಕುಮಾರ್ ಅವರು ನೀಡಿರುವ ಸೂಚನೆಯಂತೆ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಲಾಭಕ್ಕಾಗಿ ಅಥವಾ ಶಾಸಕ ಸ್ಥಾನ ಸಿಗುತ್ತೆ ಅನ್ನೋ ಆಲೋಚನೆಯಿಂದ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಚ್‌ಎಎಲ್ ದೇವರಾಜ್ ತಿಳಿಸಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಪಂದ್ಯಾವಳಿಗಳ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಜೀವನದಲ್ಲಿ 25 ಚುನಾವಣೆ ಮಾಡಿದ್ದೇನೆ. ಈ ಬಾರಿ ಯೂನಿಯನ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ರಾಜಕೀಯದಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿಕೊಂಡು ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೇನೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಕೆಲಸ ಮಾಡುತ್ತೇನೆ. ಪಕ್ಷ ಯಾರಿಗೆ ಟಿಕೆಟ್ ಕೊಡಲಿ, ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ. ಅಭಿವೃದ್ಧಿ ಮಾಡುವುದಕ್ಕೆ, ಸಮಾಜ ಸೇವೆ ಮಾಡುವುದಕ್ಕೆ ಅಧಿಕಾರವೇ ಅಗತ್ಯವಿಲ್ಲ, ಛಲ ಇರಬೇಕು ಎಂದರು. ಚುನಾವಣೆ ಮಾಡಿದ್ದೀನಿ, ಎಚ್‌ಎಲ್ ಯೂನಿಯನ್ ಆಗಿದ್ದೀನಿ, 5 ವರ್ಷ 5 ಬಾರಿ ಯೂನಿಯನ್ ಲೀಡರ್ ಆಗಿದ್ದೀನಿ, ಎಚ್‌ಎಲ್ ಹೌಸಿಂಗ್ ಸೊಸೈಟಿ ಅಧ್ಯಕ್ಷನ್ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ, ಮತ್ತೆ ಪಂಚಾಯತಿ ಚೇರ್ಮನ್ ಆಗಿದ್ದೀನಿ. ನಮ್ಮ ಶ್ರೀಮತಿ ಅವರು 5 ವರ್ಷ ಚೇರ್ಮನ್ ಆಗಿದ್ರು, 15 ವರ್ಷ ಪಂಚಾಯತಿ ಮೆಂಬರ್ ಆಗಿದ್ರು. ನಾವು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಜನ ಜೊತೆ ಇದ್ದೀವಿ. ಇವತ್ತು ಸಹ ಕಾಂಗ್ರೆಸ್ ಕಟ್ಟೋದಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಪೂರ್ತಿ ಕಾಂಗ್ರೆಸ್ ಸಂಘಟಕರಾಗಿದ್ದಾರೆ, ಅವ್ರ ಜೊತೆ ನಾವು ಕೈ ಜೋಡಿಸ್ತೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನೇ ಗುರುತಿಸಿ ಟಿಕೆಟ್ ಕೊಡ್ಲಿ, ನಾವು ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯುವಕರು ಏನಾದರೂ ಮನ್ಸು ಮಾಡಿದ್ರೆ, ಏನು ಶಿಡ್ಲಘಟ್ಟವನ್ನ ಅಭಿವೃದ್ಧಿ ಎತ್ತ, ಶಿಡ್ಲಘಟ್ಟ ಅಭಿವೃದ್ಧಿ ಎತ್ತ ಅನ್ನೋ ಮಂತ್ರನ ಪಠಿಸ್ತಾ ನಾವು ಖಂಡಿತ ಒಂದು ಸಮರ್ಥ ನಾಯಕತ್ವನ ಈ ಕ್ಷೇತ್ರಕ್ಕೆ ಕೊಡೋಣ. ನಾವೆಲ್ಲರೂ ಸೇರಿ ಏನು ಸಂಘಟಿತರಾಗಿ ಖಂಡಿತ ಈ ಬಾರಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ದಿಟ್ಟತನದ ಸಿಎಂ ಆಗ್ತಾರೆ, ಖಂಡಿತ ಈ ಒಂದು ಕ್ಷೇತ್ರ ಸುಭಿಕ್ಷ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಕ್ಷೇತ್ರದಲ್ಲಿ ಇನ್ನು ಮುಂಬರೋ ದಿನಗಳಲ್ಲಿ ಇದು ಬರೀ ಕ್ಯಾಬ್ ಅಂತ ಟ್ರೈಲರೇ ಹೇ ಸಿನಿಮಾ ಹಾಗೆ ಹೇ ಅಂದಂಗೆ ಹೇಳ್ತಾ ಇದ್ದೀನಿ. ಏತೋ ಟ್ರೈಲರೇ ಸಿನಿಮಾ ಹಾಗೆ ಹೇ ಸಿನಿಮಾ ಆಗ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಮಲ್ಪಾಡ್ ಸಾಹೇಬ್ರಿಗೆ ಮಾಹಿತಿ ಕೊಡೋದಕ್ಕೆ ಮಾತಾಡ್ತಾ ಇದ್ದೀನಿ. ಸರ್, ಇಲ್ಲಿ ಒಟ್ಟು 1,774 ಜನ ಇಡೀ ಜಿಲ್ಲೆ ಇದು ತಾಲೂಕು ಪೂರ್ತಿ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಹೆಡ್ ಕ್ವಾರ್ಟರ್ ಒಂದು ಕಾರಣಕ್ಕೆ ನಿಮ್ಮನ್ನು ಇಲ್ಲಿ ಇನಾಗ್ರೇಷನ್ ಕರೆದಿರೋದು ನಾವು. ಹೋಬಳಿ ಮಟ್ಟದಲ್ಲಿ ಸುಮಾರು 180 ಟೀಮು ಆಲ್ರೆಡಿ ಇವತ್ತಿಂದ ಸ್ಪೋರ್ಟ್ಸ್ ಕಮೆನ್ಸ್ ಆಗಿರುತ್ತೆ. ಹೋಬಳಿ ಮಟ್ಟದಲ್ಲಿ ಅವರು ಪಾಡ್ತಾ ಅವ್ರು ಆಡ್ಕೊಂಡು ಬರ್ತಾರೆ. ಫೈನಲ್ ಬಂದು ಇಲ್ಲೇ ಆಗ್ತದೆ 2ನೇ ತಾರೀಕು. 2ನೇ ತಾರೀಕು ಫೈನಲ್ ಆದ್ಮೇಲೆ ಅದೇ ದಿನ ನಾವು ಸಮಾರೋಪ ಕಾರ್ಯಕ್ರಮ ಮಾಡಿ ಪ್ರಥಮ ಪ್ರೈಸ್ ಏನು ಕೊಡಬೇಕು ಅಂತಿದ್ದೀರಿ 2 ಲ್ಯಾಕ್ಸ್ನ, ಅದನ್ನ ನಾನು ಮುಂದಕ್ಕೆ ಹಾಕಿ ಪ್ರೋಗ್ರಾಮ್ ಮಾಡಿ ಮಾಡೋಣ ಅಂತಿದ್ದೆ. ಮುಂದಕ್ಕೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅದೇ ದಿನ ಸಮಾರಂಭ ಮಾಡಿ 1ನೇ ತಾರೀಕಿನ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇಟ್ಕೊಂಡು ಮಾಡೋಣ. ಸೊ ಅದರಿಂದ ಅತಿ ಹೆಚ್ಚು ಸಂಘಟಿತರಾಗಿ ನಮ್ಮ ಬೆಂಬಲ ಯುವಕರಲ್ಲಿ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿ ಪ್ರಥಮ ಬಹುಮಾನ 2 ಲಕ್ಷ, ದ್ವಿತೀಯ ಬಹುಮಾನ 1 ಲಕ್ಷ ರೂಪಾಯಿಗಳು ನಿಗದಿ ಮಾಡಿದ್ದೇವೆ. ಕ್ರೀಡೆಯಲ್ಲಿ ಭಾಗವಹಿಸಿದವರಿಗೆ ಸಮಾಧಾನಕರ ಬಹುಮಾನ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಮೊಹಮ್ಮದ್ ನಲ್ಪಾಡ್ ಅವರನ್ನ ಬರದಂತೆ ಕೆಲವರು ತಪ್ಪಿಸಲು ಪ್ರಯತ್ನಿಸಿದರು, ಆದರೆ ಅವರು ಕೊಟ್ಟ ಮಾತಿನಂತೆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ಸಣ್ಣ ಕುಟುಂಬದಿಂದ ದೊಡ್ಡ ಕುಟುಂಬದವರೆಗೂ ನೆಮ್ಮದಿಯಾಗಿ ಜೀವನ ಮಾಡಬೇಕಾದರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ ಪಕ್ಷದಿಂದ ದೇಶದ ಜನರು ಸಮೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಈ ಭಾಗದ ಯುವಕರು ವ್ಯವಸಾಯದೊಂದಿಗೆ ಶಿಕ್ಷಣ ಪಡೆದುಕೊಳ್ಳಬೇಕು, ಉದ್ಯೋಗ ಸೃಷ್ಟಿ ಮಾಡುವ ಗುರಿ ಹೊಂದಿದ್ದೇನೆ ಎಂದರು. ವಿದ್ಯಾವಂತರಾಗಬೇಕು, ಪ್ರತಿಯೊಂದು ಯುವತಿ ಸಹ ಇಲ್ಲಿ ಕೆಲಸ ಮಾಡುವಂತರಾಗಬೇಕು. ಅಗ್ರಿಕಲ್ಚರ್ ಜೊತೆಗೆ ಪ್ರತಿಯೊಬ್ಬರು ಸಹ ಒಂದು ದುಡಿಯುವ ವರ್ಗ ಆಗಬೇಕು ಅಂತೇಳಿ ನನ್ನ ಆಶಯ. ಖಂಡಿತ ಹಂತ ಹಂತವಾಗಿ ಇದನ್ನು ಖಂಡಿತ ಸಕ್ಸಸ್ ಮಾಡೋಣ. ನೀವೆಲ್ಲ ನಮ್ಮ ಜೊತೆಲಿರಿ, ಅಧಿಕಾರ ಇರಲಿ ಇಲ್ಲ ಹೋಗ್ಲಿ, ಮಾಡಬೇಕು ಅನ್ನೋ ಛಲ ಇದ್ರೆ MLA ಆಗ್ಬೇಕು, MP ಆಗ್ಬೇಕು, ಮಿನಿಸ್ಟ್ರಿ ಆಗ್ಬೇಕು ಅಂತೇನಿಲ್ಲ. ಮಾಡುವ ಸಂಕಲ್ಪ, ಮಾಡುವ ಧೈರ್ಯ ಒಬ್ಬನಿಗಿದ್ರೆ ಸಾಮಾನ್ಯನು ಸಹ ಮಿರಾಕಲ್ ಮಾಡಬಹುದು ಅಂತ ತಮ್ಮಂದ ಹೇಳ್ತಾ ನಾನು ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು VM ಕಾಂಗ್ರೆಸ್ ಕಪ್ ಬ್ಯಾನರ್ ನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರು. ಶಾಸಕ ವಿ ಮುನಿಯಪ್ಪ ಹಾಗೂ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಗೈರಾಗಿದ್ದು, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಭಿನ್ನ ಮತ ಇರುವ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ, ಅಂತೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿರುವುದಂತೂ ಸತ್ಯ. ರಾಜಕೀಯ ಚದುರಂಗ ಆಟದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ, ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲವೂ ಬದಲಾಗುತ್ತದೆ ಎಂದರು. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕ್ಷಣ ಕ್ಷಣದ ಸುದ್ದಿಗಾಗಿ
ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.